ನಮಸ್ಕಾರ ಎಲ್ಲರಿಗೂ ನಾನು ವಿಜಯ ಪಾಟೀಲ್ ನಾನು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾಯಿದ್ದೀನಿ ಅದು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ ಒಂಬತ್ತನೇ ತರಗತಿಯ ಪಾಠಗಳು ಅದು ಮೊದಲನೇ ಭಾಗ ಇನ್ನು ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವು ಅಂದರೆ ಇಲ್ಲಿ ಪ್ರತಿನಿತ್ಯ ನಿತ್ಯ ನಡೆಸ್ತಾರೆ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳನ್ನು ಅಪ್ಲೋಡ್ ಮಾಡ್ತಾರೆ ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡ್ಕೋಬಹುದು ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಂನ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಪಡ್ಕೋಬಹುದು ಇನ್ನು ಈಗಾಗಲೇ ಐಡಿಯಾಸ್ ಫೋರಂ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಪೊಲಿಟಿ ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ ಹಾಗೆ ಜಿ ಕೆ ಟ್ರಿಕ್ಸ್ನ ವಿಡಿಯೋಗಳು ಹಾಗೆ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಂ ತಂಡ ತಯಾರಿ ನಡೆಸಿದೆ ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ ಅದು ಜಾಯಿನ್ ಆಪ್ಷನ್ ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಮಗೆ ಧನ ಸಹಾಯ ಬೇಕು ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ ನಾಲ್ಕು ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು ಶಿಶು ಇಪ್ಪತ್ತೊಂಬತ್ತು ಕಿಶೋರ್ ಐವತ್ತೊಂಬತ್ತು ತರುಣ್ನೂರ ಐವತ್ತೊಂಬತ್ತು ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ ಐವತ್ತೊಂಬತ್ತು ಐವತ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು ಏಟ್ ಸೆವೆನ್ ಫೋರ್ ಡಬಲ್ ಏಟ್ ಒನ್ ಫೋರ್ ನೈನ್ ಟೂ ಝೀರೋ ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು ಈ ಅಮೌಂಟ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ ಹಾಗೆ ಹೆಚ್ಚಿಗೆ ಬಂದಂಥ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ ಆದ್ದರಿಂದ ನೀವು ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ ಸಹಾಯ ಮಾಡೋಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು ಇವತ್ತಿನ ಪಾಠ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರಿಂದ ಇದು ಮೊದಲನೇ ಅಧ್ಯಾಯ ಇಲ್ಲಿ ಅಧ್ಯಾಯ ಎರಡು ಐದು ಅಂತ ಹಾಕಿದ್ದಾರೆ ಯಾಕಂದರೆ ಮೊದಲನೇ ನಾಲ್ಕು ಇತಿಹಾಸದ ಅಧ್ಯಾಯಗಳನ್ನು ನಾವು ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ನೋಡಿದ್ವಿ ಇವತ್ತಿಂದ ನಾವು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಮೊದಲನೇ ಚಾಪ್ಟರಿಂದ ಶುರು ಮಾಡ್ತಿದ್ದೀವಿ ಮೊದಲನೇ ಚಾಪ್ಟರೇ ಅಧ್ಯಾಯ ಐದು ಇದು ಇತಿಹಾಸ ವಿಭಾಗದಿಂದ ಮೊದಲನೇ ಅಧ್ಯಾಯ ಎರಡನೇ ಭಾಗದಲ್ಲಿ ಮೊಘಲರು ಮತ್ತು ಮರಾಠರು ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂದರೆ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಮೊಘಲ್ ದೊರೆಗಳು ಮತ್ತು ಅವರ ಕಾಲದಲ್ಲಿ ಇದ್ದಂತಹ ಸಾಹಿತ್ಯ ಕಲೆ ಅವರು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ನೀಡಿದಂತಹ ಕೊಡುಗೆಗಳನ್ನು ಕಲಿತೀವಿ ಹಾಗೆ ಮರಾಠ ರಾಜ್ಯದ ಉಗಮ ಹೇಗಾಯಿತು ಅದರಂತೆ ಶಿವಾಜಿಯ ಆಡಳಿತವನ್ನು ನಾವು ಈ ಪಾಠದಿಂದ ಕಲಿತೀವಿ ಈ ಪಾಠವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊತೀವಿ ಮೊದಲನೇ ಭಾಗದಲ್ಲಿ ಮೊಘಲರ ಬಗ್ಗೆ ಕಲಿತೀವಿ ಮೊಘಲ್ ದೊರೆಗಳಾದಂತಹ ಬಾಬರ್ ಹುಮಾಯುನ್ ಹಾಗೆ ಶೇರ್ಷಾ ಅಕ್ಬರ್ ಅವರ ಬಗ್ಗೆ ಈ ಪಾಠದಲ್ಲಿ ಕಲಿತೀವಿ ಇನ್ನು ಈ ಮೊಘಲರ ಸ್ಥಾಪಕ ಯಾರು ಭಾರತದಲ್ಲಿ ಮೊಘಲ ಮೊಘಲರ ಆಡಳಿತ ಆಗಿದ್ದು ಸಾಮಾನ್ಯಕ್ಕೆ ನೂರ ಇಪ್ಪತ್ತಾರರಿಂದ ಹದಿನೇಳು ನೂರ ಏಳರವರೆಗೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಬಾಬರ್ ಮೂಲತಃ ಇವರು ತರ್ಕಿಸ್ತಾನ್ ತುರ್ಕಿಸ್ತಾನ್ದವರು ಇವರ ತಂದೆ ಉಮರ್ ಶೇಖ್ ಮಿರ್ಜಾ ಅಂತ ಇವರು ಫರ್ಗಾನ ಅನ್ನುವಂತಹ ಒಂದು ಸಾಮ್ರಾಜ್ಯದ ದೊರೆಯಾಗಿದ್ದರು ಇವರ ಮರಣದ ನಂತರ ಈ ಉಮರ್ ಶೇಖ್ ಮಿರ್ಜಾ ಅವರ ಮರಣಾನಂತರ ತನ್ನ ಹನ್ನೆರಡನೇ ವಯಸ್ಸಿಗೆ ಬಾಬರ್ ಸಿಂಹಾಸನವನ್ನು ಏರ್ತಾನೆ ಅಧಿಕಾರವನ್ನು ತೆಗೆದುಕೊಳ್ತಾನೆ ಆದರೆ ಏನಾಗುತ್ತೆ ಸಂಬಂಧಿಕರಲ್ಲಿ ಸಂಬಂಧಿಕರು ಮಾಡಿದಂತಹ ಪಿತೂರಿಯಿಂದ ಶತ್ರುಗಳಿಂದ ಅವನು ರಾಜ್ಯವನ್ನು ಕಳ್ಕೊಂಡು ಅಲೆಮಾರಿಯಾಗಿ ಜೀವನವನ್ನು ನಡೆಸಬೇಕಾಗತ್ತೆ ವಿವಿಧ ಬಗೆಯ ಒತ್ತಡಗಳಿಂದ ಸೃಷ್ಟಿಯಾದಂತಹ ಸಂದರ್ಭ ಭಾರತದ ಮೇಲೆ ದಾಳಿ ಮಾಡುವಂತೆ ಬಾಬರ್ಗೆ ಪ್ರೇರೇಪಿಸುತ್ತೆ ಆದ್ದರಿಂದ ಬಾಬರ್ ಬ ಪದೇ ಪದೇ ಭಾರತದ ಮೇಲೆ ದಾಳಿ ಮಾಡ್ತಾನೆ ಐದು ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ದು ಈ ಬಾಬರ್ ಸಾಮಾನ್ಯಕ್ಕೆ ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆದಂತಹ ಮೊದಲನೇ ಪಾಣಿಪತ್ ಕದನ ಈ ಯುದ್ಧದಲ್ಲಿ ಏನಾಗುತ್ತೆ ದೆಹಲಿ ಸುಲ್ತಾನನಾಗಿದ್ದಂತಹ ಇಬ್ರಾಹಿಂ ಲೋಧಿ ಮತ್ತು ಅಫ್ಘನ್ ಬೆಂಬಲಿಗರನ್ನು ಸೋಲಿಸ್ತಾನೆ ಸೋಲಿಸಿ ಏನು ಮಾಡ್ತಾನೆ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಬಾಬರ್ ಅಡಿಪಾಯವನ್ನು ಹಾಕ್ತಾನೆ ಅಲ್ಲಿಂದ ಶುರುವಾಗುತ್ತೆ ಮೊಘಲರ ಆಡಳಿತ ಇವನು ದೆಹಲಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ ಇದಲ್ಲದೆ ತನ್ನ ನಾಲ್ಕು ವರ್ಷಗಳ ಅವಧಿಯಲ್ಲಿ ಮೇವಾರದ ರಾಣಾ ಸಂಗ್ರಾಮ್ ಸಿಂಗ್ ರಜಪುತ್ತೊರೆ ಮತ್ತು ಚಾಂದೇರಿಯ ಮೆದಿನರಾಯ ಹಾಗೂ ಇಬ್ರಾಹಿಂ ಲೋಧಿಯ ಸೋದರನಾದಂತಹ ಮೊಹಮ್ಮದ್ ಲೋಧಿಯನ್ನು ಈ ಬಾಬರ್ ಸೋಲಿಸ್ತಾರೆ ಭಾರತದ ವಿಶಾಲವಾದ ಪ್ರದೇಶವನ್ನು ಮೊಘಲ್ ಸಾಮ್ರಾಜ್ಯ ಅನ್ನಾಗಿ ಮಾಡ್ತಾನೆ ಅಂದರೆ ಬಾಬರ್ ಪಾನಿಪತ್ ಕಣ್ವಾ ಗೋಗ್ರಾ ಅನ್ನುವಂತಹ ಯುದ್ಧಗಳನ್ನು ಗೆಲ್ತಾನೆ ಒಂದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪ್ ಸ್ಥಾಪಿಸ್ತಾನೆ ಅದೇ ಮೊಘಲರ ಸಾಮ್ರಾಜ್ಯ ಇನ್ನು ಬಾಬರ್ನ ನಂತರ ಅಧಿಕಾರಕ್ಕೆ ಬಂದಿದ್ದು ಹುಮಾಯುನ್ ಹುಮಾಯೂನ್ ಬಾಬರ್ನ ಹಿರಿಯ ಮಗ ಬಾಬರ್ನ ಹಿರಿಯ ಮಗ ಯಾರು ಹುಮಾಯೂನ್ ಬಾಬರ್ನ ನಂತರ ಇವರು ಅಧಿಕಾರಕ್ಕೆ ಬರ್ತಾರೆ ಯಾವಾಗ ಸಾಮಾನ್ಯ ಶಕೆ ನೂರ ಮೂವತ್ತರಲ್ಲಿ ಅನೇಕ ಕಠಿಣ ಸವಾ ಕಠಿಣ ಸವಾಲುಗಳನ್ನು ಈ ಹುಮಾಯುನ್ ಎದ್ಬೇಕಾಗತ್ತೆ ಅಂದರೆ ಬಾಬರ್ನ ಕಾಲದಲ್ಲಿ ರಾಜಕೀಯ ಸ್ಥಿತಿ ಗಂಭೀರ ಆಗಿರುತ್ತೆ ಅಸ್ಥಿ ಅಸ್ಥಿರತೆಯಿಂದ ಕೂಡಿರುತ್ತೆ ಅಫ್ಘನ್ನರಿಂದ ಪದೇ ಪದೇ ದಾಳಿಗಳು ನಡೀತಾ ಇರ್ತವೆ ಗುಜರಾತ್ನ ಬಹದ್ದೂರ್ ಷಾ ಇವನ ಮೇಲೆ ವೈರತ್ವವನ್ನು ಇಟ್ಕೊಂಡಿರ್ತಾನೆ ತನ್ನ ಸಹೋದರರ ಅಸಹಕಾರ ಇವೆಲ್ಲ ಕಾರಣಗಳಿಂದ ಹಲವಾರು ಕಠಿಣ ಸಂದರ್ಭಗಳನ್ನು ಹುಮಾಯುನ್ ಎದುರಿಸ್ಬೇಕಾಗತ್ತೆ ಕಾಲಿಂಜಾರ್ ಮತ್ತು ಚುನಾರ್ ಕೋಟೆಗಳ ಮೇಲೆ ಮುತ್ತಿಗೆಯನ್ನು ಹಾಕೋದ್ರಲ್ಲಿ ವಿಫಲ ಆದರೂ ಕೂಡ ದೌರ ಜಾನ್ಪುರ್ ಮಾಂಡಸರ್ ಇವುಗಳನ್ನು ವಶ ಮಾಡ್ಕೊಳ್ತಾನೆ ಕೊನೆಗೆ ಶೇರ್ಷಾನಿಂದ ಇವನು ಸೋಲನ್ನು ಅನುಭವಿಸ್ತಾನೆ ನಂತರ ಸಿಂಧ್ ಪ್ರಾಂತದಲ್ಲಿ ಆಶ್ರಯವನ್ನು ಪಡಿತಾನೆ ಶೇರ್ಷಾನ ಮರಣದ ನಂತರ ಪದ ಮತ್ತೆ ಅವನು ಪುನಃ ಆಡಳಿತವನ್ನು ಸ್ಥಾಪನೆ ಮಾಡ್ತಾನೆ ಈ ಹುಮಾಯುನ್ ಇವನು ಬಾಬರ್ನ ಹಿರಿಯ ಮಗ ಅವನು ಸಾ ಇವನು ಅಧಿಕಾರಕ್ಕೆ ಬಂದಿದ್ದು ಸಾಮಾನ್ಯಕ್ಕೆ ನೂರ ಮೂವತ್ತರಲ್ಲಿ ಇವನ ನಂತರ ಇವನನ್ನು ಸೋಲಿಸಿದಂತಹ ಶೇರ್ಷಾ ಅಧಿಕಾರಕ್ಕೆ ಬರ್ತಾನೆ ಅವನ ಆಡಳಿತ ಅವಧಿ ಬಂದು ನೂರ ನಲವತ್ತರಿಂದ ನೂರ ನಲವತ್ತೈದರವರೆಗೆ ಐದು ವರ್ಷಗಳ ಕಾಲ ಇವನು ಅಧಿಕಾರವನ್ನು ಅಧಿಕಾರದಲ್ಲಿ ಇರ್ತಾನೆ ಶೇರ್ಷ ಮೂಲತಃ ಅಫ್ಘಾನ್ ಅಫ್ಘಾನಿಸ್ತಾನದ ಸೂರ್ ಅನ್ನುವಂತಹ ಮನೆತನದವನು ಇವನ ಮೂಲ ಹೆಸರು ಫರೀದ್ ಅಂತ ಇವನು ಬಾಲ್ಯದಲ್ಲಿ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಇವುಗಳಿಂದ ವಂಚಿತ ಆಗಿ ಅಲೆಮಾರಿ ಜೀವನವನ್ನು ನಡೆಸ್ತಾ ಇರ್ತಾನೆ ನಕ್ಷಿ ನಂತರ ಏನಾಗುತ್ತೆ ದಕ್ಷಿಣ ಬಿಹಾರದ ದೊರೆ ಬಹಾರ್ ಖಾನ್ ಲೋಹಣಿ ಅವರ ಸೇವೆಯನ್ನು ಮಾಡ್ತಾ ಇರುವಾಗ ಒಬ್ಬನೇ ಯಾರದೇ ಸಹಾಯ ಇಲ್ಲದೆ ಒಂದು ಹುಲಿಯನ್ನು ಕೊಲ್ತಾನೆ ಆದ್ದರಿಂದ ಅವನಿಗೆ ಶೇರ್ ಖಾನ್ ಅನ್ನುವಂತಹ ಒಂದು ಬಿರುದು ಬರುತ್ತೆ ಅಲ್ಲಿಂದ ಅವನು ಶೇರ್ ಶಾ ಆಗ್ತಾನೆ ಬಾಬರ್ ಭಾರತದಲ್ಲಿ ಆಡಳಿತ ವಹಿಸಿಕೊಂಡ ನಂತರ ಅವನ ಸೇ ಅವನ ಸೇನೆಗೆ ಇವನು ಸೇರುತ್ತಾನೆ ಬಾಬರ್ನ ಕಾಲದಲ್ಲಿ ಶೇರ್ಷಾ ಸೇನಾ ಸೇನೆಯ ಒಬ್ಬ ಅಹ್ ಸೇನೆಗೆ ಸೇರ್ತಾನೆ ಮತ್ತು ಆ ಸೇನೆಯಲ್ಲಿ ಅಹ್ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ನಂತರ ಹುಮಾಯುನ್ನ ಸೋಲಿಸಿದಂತಹ ಶೇರ್ಷಾ ಪಂಜಾಬ್ ಸಿಂಧ್ ಮುಲ್ತಾನ್ ಗ್ವಾಲಿಯರ್ ಮಾಳ್ವಾ ಇವುಗಳನ್ನು ವಶ ಮಾಡ್ಕೊಳ್ತಾನೆ ಇನ್ನು ಅವನ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ನೋಡೋದಾದರೆ ಇವನು ಆದ್ಯತೆ ಯಾವುದಕ್ಕಿತ್ತು ಅಂದರೆ ಆಡಳಿತ ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕು ಅನ್ನೋದಿತ್ತು ಶೇರ್ಷಾ ಒಟ್ಟು ಎಲ್ಲ ಆಡಳಿತದ ಸೇನೆಯ ಆಡಳಿತ ಆಗಲಿ ಕಾನೂನಿನ ಆಡಳಿತ ಆಗಲಿ ಕಂದಾಯದ ಆಡಳಿತ ಆಗಲಿ ಯಾವ ಎಲ್ಲ ಆಡಳಿತದ ಮುಖ್ಯಸ್ಥ ಆಗಿರ್ತಿದ್ದ ಮತ್ತು ಮಂತ್ರಿಮಂಡಲದ ಸಹಾಯದಿಂದ ದಕ್ಷ ಆಡಳಿತವನ್ನ ಈ ಶೇರ್ಷಾ ನಡೆಸ್ತಾ ಇದ್ದ ಅಂದ್ರೆ ಇಲ್ಲಿ ಕೇಂದ್ರೀಕೃತ ಆಡಳಿತ ಇತ್ತು ರಾಜ ಪೌರ ಮತ್ತು ಸೈನಿಕ ಈ ಎರಡೂ ಕ್ಷೇತ್ರಗಳ ಅಧಿಕಾರವನ್ನ ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡಿದ್ದ ಇನ್ನು ಆಡಳಿತದ ಹಿತದೃಷ್ಟಿಯಿಂದ ಪ್ರಾಂತ ಈ ಸರ್ಕಾರಗಳನ್ನು ಪ್ರಾಂತಗಳಾಗಿ ಮತ್ತು ಪ್ರಾಂತಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗ್ತಾ ಇತ್ತು ಇವನು ಸೈನ್ಯದಲ್ಲಿ ಕಾಲ್ದಳ ಅಶ್ವದಳ ಫಿರಂಗಿದಳ ಗಜದಳ ಅನ್ನುವಂತಹ ದಳಗಳಿದ್ವು ಅವುಗಳಲ್ಲಿ ಅಶ್ವದಳ ಹೆಚ್ಚು ಪ್ರಬಲ ಆಗಿತ್ತು ಸೈನ್ಯದಲ್ಲಿ ಶಿಸ್ತು ಮೂಡಿಸುವ ಸಲುವಾಗಿ ಸೈನಿಕರಿಗೆ ಹಾಜರಾತಿ ಪುಸ್ತಕ ಕುದುರೆಗಳಿಗೆ ಮುದ್ರೆಯನ್ನು ಹಾಕೋದು ದಾಗನ್ನು ಹಾಕೋದು ಅಂತಾರೆ ಆ ಪದ್ಧತಿಯನ್ನು ಇವನು ಜಾರಿಗೆ ತರ್ತಾನೆ ಇನ್ನು ಸೈನ್ಯದಲ್ಲಿ ಅನೇಕ ಫೌಜ್ಗಳನ್ನು ವಿಂಗಡಿಸ್ತಾನೆ ಅಂದರೆ ಕೆಲವೊಂದು ಗುಂಪುಗಳನ್ನು ವಿಂಗಡಣೆ ಮಾಡ್ತಾನೆ ಮತ್ತು ಅವುಗಳ ಅಧಿಕಾರವನ್ನು ಫೌಜ್ದಾರ್ ದಳಪತಿ ಅನ್ನುವಂತಹ ಒಬ್ಬ ಮೇಲ್ವಿಚಾರಣೆಯ ಅಧಿಕಾರಿ ನೋಡ್ಕೊಳ್ತಾ ಇರ್ತಾನೆ ಸೈನ್ಯ ಸಂಘಟನೆ ಯುದ್ಧ ಸಾಮಗ್ರಿಗಳು ಮತ್ತು ಸೈನಿಕರ ಶಿಸ್ತಿನ ವಿಷಯದಲ್ಲಿ ಶೇಷ ತುಂಬ ಆಸಕ್ತಿ ಉಳ್ಳವನಾಗಿರ್ತಾನೆ ಇದು ಆಡಳಿತ ಇನ್ನು ಇದೇ ಆಡಳಿತವನ್ನು ಮುಂದುವರಿಸ್ಕೊಂಡು ಹೋದರೆ ತನ್ನ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದಂತಹ ಭೂಮಿಯನ್ನು ಅವನು ಹಲವಾರು ವಿಧಗಳಾಗಿ ವಿಂಗಡಿಸ್ತಿರ್ತಾನೆ ಅಂದರೆ ಉತ್ತಮ ಮಧ್ಯಮ ಕನಿಷ್ಠ ಭೂಮಿ ಅಂತ ವಿಂಗಡಣೆ ಮಾಡ್ತಾರೆ ಈ ವಿಂಗಡಣೆಯ ಆಧಾರದ ಮೇಲೆ ರೈತರು ತಮ್ಮ ಉತ್ಪಾದನೆಯ ಮೂರನೆಯ ಒಂದು ಭಾಗದಷ್ಟು ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಬೇಕಾಗ್ತಿತ್ತು ಭೂ ಕಂದಾಯವಾಗಿ ಇದು ಒಂದು ಅವನ ಸಾಮ್ರಾಜ್ಯದ ಆದಾಯ ಆಗಿತ್ತು ಇನ್ನು ನ್ಯಾಯಕ್ಕೆ ಅವನು ಹೇಗಿದ್ದ ಅಂದರೆ ನಿಷ್ಪಕ್ಷಪಾತವಾದಂತಹ ನ್ಯಾಯದಾನಕ್ಕೆ ಅವನು ಹೆಸರಾಗಿದ್ದ ಪ್ರತಿ ಬುಧವಾರ ಸಾಯಂಕಾಲ ನ್ಯಾಯದಾನ ದರ್ಬಾರು ಅಂತ ನಡೀತಾ ಇತ್ತು ಅಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಲಾಗ್ತಾ ಇತ್ತು ಇನ್ನು ಶೇಷ ದಾಮ್ ಅನ್ನುವಂತಹ ಹೊಸ ಬೆಳ್ಳಿ ನಾಣ್ಯವನ್ನು ಜಾರಿಗೆ ತರ್ತಾನೆ ಇದು ಎಷ್ಟಿತ್ತು ಅಂದರೆ ನೂರ ಎಂಬತ್ತು ಗುಲಗಂಜಿಯಷ್ಟು ತೂಕ ಇತ್ತು ಇನ್ನು ಇವನ ನಂತರ ಬಂದಂತಹ ಎಲ್ಲ ಮೊಘಲ್ ದೊರೆಗಳು ಇದನ್ನು ಮುಂದುವರಿಸ್ಕೊಂಡು ಬಂದರು ಅದು ದಮ್ ದಮ್ ದಾಮ್ ಅನ್ನುವಂತಹ ಒಂದು ಬೆಳ್ಳಿ ನಾಣ್ಯವನ್ನು ಅವನು ಜಾರಿಗೆ ತರ್ತಾನೆ ಇನ್ನು ಪರಿಸರಕ್ಕೆ ಅವನು ಕೊಟ್ಟಂತಹ ಕಾಣಿಕೆ ಏನು ಅಂದರೆ ರಾಜಮಾರ್ಗದ ಎರಡೂ ಬದಿಗೆ ಅವನು ನೆರಳ ನೀಡುವಂತಹ ಮರಗಳನ್ನು ಸ್ಥಾಪನೆ ಮಾಡ್ತಾನೆ ಹಾಗೂ ಒಂದು ಸಾವಿರದ ಏಳ್ನೂರು ವಿಶ್ರಾಂತಿ ಗ್ರಹಗಳನ್ನು ಯಾರಿಗಾಗಿ ಪ್ರವಾಸಿಗರಾಗಿ ನೆರವಾಗುವಂತೆ ಒಂದು ಸಾವಿರದ ಏಳ್ನೂರು ವಿಶ್ರಾಂತಿ ಗ್ರಹಗಳನ್ನು ಸಹ ಅವನು ಸ್ಥಾಪನೆ ಮಾಡ್ತಾನೆ ಇದು ಅಹ್ ಆಡಳಿತ ಶೇರ್ಷಾ ಬರೀ ಐದು ವರ್ಷ ಆಡಳಿತ ಮಾಡಿದ್ರು ಕೂಡ ಅವನು ಆಡಳಿತಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದಂತದ್ದು ಇನ್ನು ಇವನ ನಂತರ ಬರೋದು ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ದೊರೆಗಳಲ್ಲಿಯೇ ಅತ್ಯಂತ ಪ್ರಸಿದ್ಧನಾದವನು ಈ ಅಕ್ಬರ್ ಇವನು ಸಿನ್ನ ಅಮರಕೋಟೆಯಲ್ಲಿ ಜನಿಸ್ತಾನೆ ತಂದೆ ಹುಮಾಯುನ್ ತಾಯಿ ಹಮೀದಾಬಾನು ಬೇಗಂ ಅಂತ ಅಕ್ಬರ್ ತನ್ನ ಹದಿಮೂರನೇ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾನೆ ಪೋಷಕ ಯಾರಾಗಿರ್ತಾರೆ ಬೈರಾಮ್ ಖಾನ್ ಅನ್ನುವಂತಹ ಪ್ರತಿನಿಧಿ ಇವನ ಪೋಷಕನಾಗಿರ್ತಾನೆ ಇವ ರಾಜ ಪ್ರತಿನಿಧಿಯ ಅಂಡರ್ ಇವನು ಆಳ್ವಿಕೆಯನ್ನು ನಡೆಸ್ತಾನೆ ಅಕ್ಬರ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಂಗಾಳದ ದೊರೆ ಮಹಮ್ಮದ್ ಶಾ ಅಬ್ದಾಲಿ ಅನ್ನುವಂಥವನು ದಂಡನಾಯಕನಾದಂತಹ ಹೇಮು ಮೊಹಮ್ಮದ್ ಶಾ ಅಬ್ದಾಲಿಯ ದಂಡನಾಯಕ ಹೇಮು ಏನು ಮಾಡ್ತಾನೆ ಈ ಅಕ್ಬರ್ನ ವಿರುದ್ಧ ಸಮರವನ್ನು ಸಾರ್ತಾನೆ ಆ ಮೊಘಲರನ್ನ ವಿರೋಧಿಸ್ತೊಡ್ ವಿರೋಧಿಸೋಕ್ಕೆ ಶುರು ಮಾಡ್ತಾನೆ ಅಲ್ಲದೆ ದೆಹಲಿ ಮತ್ತು ಆಗ್ರಾವನ್ನು ವರ್ಷ ಮಾಡ್ಕೋತಾನೆ ಹಾಗಾಗಿ ಏನಾಗುತ್ತೆ ಹೇಮು ಮತ್ತು ಅಕ್ಬರ್ನ ನಡುವೆ ಎರಡನೇ ಪಾನಿಪತ್ ಕದನ ಹದಿನೈದು ನೂರ ಅರವತ್ತಾರರಲ್ಲಿ ನಡೆಯುತ್ತೆ ಸರಿ ನೂರ ಐವತ್ತಾರರಲ್ಲಿ ನಡೆಯುತ್ತೆ ಎರಡನೇ ಪಾನಿಪತ್ ಯುದ್ಧ ಹೀಗೆ ನಡೆದು ಏನಾಗುತ್ತೆ ಅಕ್ಬರ್ನ ಸಹಾಯಕ್ಕೆ ಇದ್ದಂತಹ ಬೈರಾಮ್ ಖಾನ್ನ ನೆರವಿನಿಂದ ಅಕ್ಬರ್ ಗೆಲುವನ್ನು ಸಾಧಿಸ್ತಾನೆ ಆದ್ದರಿಂದ ಎರಡನೇ ಪಾನಿಪತ್ ಕದನದಲ್ಲಿ ಜಯವನ್ನು ಸಾಧಿಸಿದವರು ಈ ಅಕ್ಬರ್ ಯಾರಿಂದ ಬೈರಾಮ್ ಖಾನ್ ಅನ್ನುವಂತಹ ರಾಜ ಪ್ರತಿನಿಧಿಯ ನೆರವಿನಿಂದ ಅಕ್ಬರ್ ಎರಡನೇ ಪಾನಿಪತ್ ಕದನದಲ್ಲಿ ಹೇಮುವಿನ ವಿರುದ್ಧವಾಗಿ ಜಯವನ್ನು ಸಾಧಿಸ್ತಾನೆ ಇನ್ನು ಅಕ್ಬರ್ ಸ್ವತಂತ್ರ ಆಗಿ ಮಾಳ್ವಾ ಚುನಾರ್ ಜೈಪುರ್ ಗೋಂಡಾವನ ಚಿತ್ತೋಡ್ ಮುಂತಾದ ರಾಜ್ಯಗಳನ್ನು ವಶ ಮಾಡ್ಕೊಳ್ತಾನೆ ಹಲವಾರು ಯುದ್ಧಗಳಲ್ಲಿ ಪ್ರಸಿದ್ಧ ಆದಂಥದ್ದು ಹಳದಿ ಘಾಟ್ ಕದನ ಅಂತ ಈ ಹಳದಿ ಘಾಟ್ ಕದನ ಹೇಗೆ ನಡೀತು ಅಂದರೆ ಚಿತ್ತೋರ್ನ ಅರಸ ರಾಣಾ ಉದಯ್ ಸಿಂಗ್ ಮರಣಿಸ್ತಾನೆ ಅವನ ಮರಣಾನಂತರ ಅವನ ಮಗನಾದಂತಹ ರಾಣಾ ಪ್ರತಾಪ್ ಸಿಂಗ್ ರಾಜನಾಗ್ತಾನೆ ಮೇವಾರದ ಬಹುಭಾಗ ಆಗ ಪ್ರತಾಪ್ ಸಿಂಗ್ನ ಅಧೀನದಲ್ಲಿ ಇತ್ತು ಆದ್ದರಿಂದ ಅಕ್ಬರ್ ತನ್ನ ತನ್ನ ದಂಡನಾಯಕನಾದಂತಹ ಆ ಮಾನ್ ಸಿಂಗ್ ಮತ್ತು ಅಸಫ್ ಖಾನ್ ಅನ್ನುವಂಥವ್ರನ್ನ ಪ್ರತಾಪ್ ಸಿಂಗ್ನ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾನೆ ಆ ಯುದ್ಧ ನಡೆದಿದ್ದು ಹಳದಿ ಘಾಟ್ನಲ್ಲಿ ಆದ್ದರಿಂದ ಇದನ್ನು ಹಳದಿ ಘಾಟ್ ಯುದ್ಧ ಕದನ ಅಂತ ಕರೀತಾರೆ ಆ ಯುದ್ಧದಲ್ಲಿ ಅಕ್ಬರ್ನ ಸೈನ್ಯ ಜಯವನ್ನು ಸಾಧಿಸುತ್ತೆ ಇದರ ನಂತರ ಏನಾಗುತ್ತೆ ಬಿಹಾರ್ ಬಂಗಾಳ್ ಕಾಬೂಲ್ ಮುಂತಾದ ರಾಜ್ಯಗಳನ್ನು ರಾಜ್ಯಗಳನ್ನ ಅಕ್ಬರ್ ಯಶಸ್ವಿಯಾಗಿ ಪಡ್ಕೊಳ್ತಾನೆ ಅವನ ಎಲ್ಲ ಯುದ್ಧಗಳಲ್ಲಿಯೂ ಹಳದಿ ಘಾಟ್ ಕದನ ಮುಖ್ಯವಾಗಿ ನಿಲ್ಲತ್ತೆ ಇನ್ನು ಮೊಘಲರ ಮಧ್ಯಯುಗದ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯ ಶಕ್ತಿಯಾಗಿ ಈ ಮೊಘಲರು ಬೆಳೆಯುವಂತೆ ಮಾಡಿದ್ದು ಈ ಅಕ್ಬರ್ ಇನ್ನು ಅಕ್ಬರ್ನ ಧಾರ್ಮಿಕ ನೀತಿಗೆ ಬಂದ್ರೆ ಅಕ್ಬರ್ ತನ್ನ ತಾಯಿ ಶಿಕ್ಷಕರು ಸೂಫಿಗಳೊಂದಿಗೆ ಒಡನಾಟದಿಂದ ಇರಬೇಕು ಅವನು ತನ್ನ ತಾಯಿ ಆಶ್ರಯದಲ್ಲಿ ಬೆಳೆದಿರ್ತಾನೆ ಶಿಕ್ಷಕರಿಂದ ಅಲ್ ಯುದ್ಧ ಏನು ಶಿಕ್ಷಣವನ್ನು ಪಡೆದಿರ್ತಾನೆ ಮತ್ತು ಸೂಫಿಗಳಿಂದ ಧರ್ಮವನ್ನು ಅಭ್ಯಾಸ ಮಾಡಿರ್ತಾನೆ ಇದರಿಂದಾಗಿ ಧಾರ್ಮಿಕ ಸಂಪ್ರದಾಯ ಅವನಿಗೆ ಕಾಮನ್ ಆಗಿ ಬಂದಿರತ್ತೆ ಧಾರ್ಮಿಕ ಸಂಪ್ರದಾಯದ ಸಂಕೋಲೆಗಳನ್ನು ಅವನು ಕಿತ್ತೆಸಿತಾನೆ ತನ್ನ ರಜಪೂತ ಪತ್ನಿಯರಿಗೆ ಮನೆಯಲ್ಲೇ ಪೂಜೆ ಮಾಡೋದಕ್ಕೆ ದೇವತೆಗಳ ಆರಾಧನೆ ಮಾಡೋದಕ್ಕೆ ಅನುಮತಿಯನ್ನು ನೀಡ್ತಾನೆ ನಂತರ ವೈರ ರಾಜ್ಯದಲ್ಲಿನ ಸ್ತ್ರೀಯರು ಮತ್ತು ಮಕ್ಕಳನ್ನು ಹಿಂಸಿಸಬಾರ್ದು ಕಿರುಕುಳವನ್ನು ಇವನು ನಿಷೇಧ ಮಾಡ್ತಾನೆ ಯಾರನ್ನು ಹಿಂಸೆ ಮಾಡಬಾರ್ದು ಯುದ್ಧ ಕಾಲದಲ್ಲಿ ಬಂದಂತಹ ಖೈದಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ಬಾರ್ದು ಯುದ್ಧ ಕಾಲದಲ್ಲಿ ಯುದ್ಧದಲ್ಲಿ ಭಾಗವಹಿಸದ ಹಿಂದೂಗಳನ್ನು ಬಂಧಿಸಬಾರ್ದು ಹಾಗೆ ಅವನು ಹಿಂದೂಗಳ ಮೇಲೆ ಹೇರಿದ್ದಂತಹ ಜೆಸಿಯಾ ಅನ್ನುವಂತಹ ತಲೆಗಂದಾಯವನ್ನು ಸಹ ರದ್ದು ಮಾಡ್ತಾನೆ ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಇವನು ಅನುವಾದ ಮಾಡ್ತಾನೆ ಇದು ಅವನು ಈ ಸಂಸ್ಕೃತಿಗೆ ಕೊಟ್ಟಂತಹ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಇನ್ನು ಅವನು ಏನು ಹೇಳ್ತಾನೆ ಗುಲಾಮ ಈ ಯುದ್ಧ ಕೈದಿಗಳನ್ನು ಇಸ್ಲಾಮಿಗೆ ಮತಾಂತರಕ್ಕೆ ಒತ್ತಾಯ ಮಾಡಬಾರ್ದು ಅಂತಲೂ ಸಹ ಹೇಳ್ತಾನೆ ತನಗೆ ಕಂಡಂತಹ ಅರ್ಹ ಹಿಂದೂಗಳಿಗೆ ಉನ್ನತ ಹಿ ಹುದ್ದೆಗಳನ್ನು ಕೊಡ್ತಾನೆ ಹಾಗೆ ಅರ್ಥ ಸಚಿವರು ಅಂತ ಇರ್ತಾರಲ್ಲ ಆ ಅರ್ಥ ಸಚಿವರಲ್ಲಿ ಎಂಟು ಜನ ಹಿಂದೂಗಳೇ ಆಗಿದ್ರು ಇವನ ಆಸ್ಥಾನದಲ್ಲಿ ಆಸ್ಥಾನದಲ್ಲಿ ಹಲವಾರು ಹಬ್ಬಗಳ ಆಚರಣೆಗೂ ಕೂಡ ಅನುಮತಿ ಇತ್ತು ಅಂದರೆ ಹಿಂದೂ ಹಬ್ಬಗಳು ರಾಖಿ ದೀಪಾವಳಿ ಶಿವರಾತ್ರಿ ಇವನ ಸಾಮ್ರಾಜ್ಯದಲ್ಲಿ ಅನುಮತಿಯನ್ನು ಪಡೆದಂತಹ ಹಬ್ಬಗಳಾಗಿದವು ಇನ್ನು ದಿನ್ ಹಿ ಇಲಾಹಿ ಅನ್ನುವಂತಹ ಒಂದು ಹೊಸ ಪಂಥವನ್ನು ಹೊಸ ಧರ್ಮವನ್ನು ಇವನು ಹುಟ್ಟು ಹಾಕ್ತಾನೆ ಇದೇನಾಗಿರುತ್ತೆ ದಿನ್ ಹಿ ಇಲಾಹಿ ಅನ್ನುವಂತಹ ಧರ್ಮ ಹುಟ್ಟು ಹಾಕಿದ್ದು ಹದಿನೈದುನೂರ ಎಂಬತ್ತೆರಡರಲ್ಲಿ ಇದು ಎಲ್ಲ ಧರ್ಮಗಳ ಒಂದು ಮಿಶ್ರಣ ಆಗಿರುತ್ತೆ ಹಿಂದೂ ಜೈನ ಜೊರಾಸ್ಟ್ರಿಯನ್ ಮತ್ತು ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆ ಗಳ ಅಂತಿಮ ಸಾರವಾಗಿ ಈ ಹೊಸ ಪಂಥ ರೂಪು ತಳೆಯುತ್ತೆ ಈ ಗ್ರಂಥದಲ್ಲಿ ಏನಿರುತ್ತೆ ಎಲ್ಲ ಧರ್ಮ ಗ್ರಂಥಗಳ ಉತ್ತಮ ಅಂಶಗಳು ಈ ಧರ್ಮದಲ್ಲಿರುತ್ತೆ ದಿನ್ ಇ ಇಲಾಹಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದವರು ಅಕ್ಬರ್ ಹದಿನೈದುನೂರ ಎಂಬತ್ತೆರಡರಲ್ಲಿ ಈ ಒಂದು ಧರ್ಮದ ಮೂಲಕ ಈ ಧರ್ಮ ಈ ಪಂಥದ ಮೂಲಕ ತನ್ನ ಸಾಮ್ರಾಜ್ಯದ ಎಲ್ಲ ಜನರನ್ನ ಒಂದುಗೂಡಿಸಬೇಕು ಅನ್ನೋದು ಅವನು ಅವನ ಆಶಯ ಆಗಿತ್ತು ಇದೊಂದು ಧಾರ್ಮಿಕ ಪಂಥ ಅಬುಲ್ ಫಜಲ್ ಅನ್ನುವಂಥವನು ಅನ್ನುವಂಥವರು ಇದರ ಮುಖ್ಯ ರಿವಾರಿಯಾಗಿದ್ದರು ಈ ಪಂಥ ಸಂಸ್ಕಾರವನ್ನು ನಡವಳಿಕೆಯನ್ನು ಏಕೀಶ್ವರವಾದವನ್ನು ಹೊ ನಮ್ಮ ಅನ್ನುವಂತಹ ನಂಬಿಕೆಯನ್ನು ಹೊಂದಿತ್ತು ದೀನಿ ಇಲಾಹಿ ಅನ್ನುವಂಥದ್ದು ಒಂದು ಹೊಸ ಪಂಥ ಇದು ಎಲ್ಲ ಧರ್ಮಗಳ ಉತ್ತಮಾಂಶಗಳನ್ನು ಒಳಗೊಂಡಂತಹ ಒಂದು ಪಂಥ ಆಗಿತ್ತು ಈ ಒಂದು ಪಂಥದ ಮೂಲಕ ರಾಜ್ಯದ ಎಲ್ಲ ಜನರನ್ನು ಒಟ್ಟುಗೂಡಿಸಬೇಕು ಅನ್ನೋದು ಈ ಅಕ್ಬರನ ಆಶಯ ಆಗಿತ್ತು ಇದು ಧಾರ್ಮಿಕ ನೀತಿ ಇನ್ನು ಅಕ್ಬರನ ಆಡಳಿತ ಪದ್ಧತಿ ಹೇಗಿತ್ತು ಆಡಳಿತದ ಅನುಕೂಲಕ್ಕಾಗಿ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನು ಕೇಂದ್ರ ಸರ್ಕಾರ ಪ್ರಾಂತೀಯ ಸರ್ಕಾರ ಮತ್ತು ಪರಗಣ ಅಂತ ವಿಂಗಡಣೆ ಮಾಡಿದ್ದ ಅಕ್ಬರ್ ಅರಸ ಸೈನ್ಯ ಇವೆಲ್ಲವುಗಳ ದಂಡನಾಯಕ ಅಷ್ಟೇ ಅಲ್ಲದೆ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮುಖ್ಯಸ್ಥನು ಕೂಡ ಆಗಿದ್ದ ಅರಸನಿಗೆ ಆಡಳಿತದಲ್ಲಿ ನೆರವು ನೀಡೋದಕ್ಕೆ ಹಲವಾರು ಮುಖ್ಯಸ್ಥರಿದ್ದರು ವಕೀಲ್ ಮೀರ್ ಬಕ್ಷಿ ಮುಖ್ಯ ಸದರ್ ಮತ್ತು ಮುಖ್ಯ ಖಾಜಿ ಮೊಹಸೀಬ್ ಅನ್ನುವಂತಹ ಹಲವಾರು ಮಂತ್ರಿಗಳು ಸಹ ಇದ್ರು ಇನ್ನು ತನ್ನ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತಗಳನ್ನಾಗಿ ವಿಂಗಡಣೆ ಮಾಡಿದ್ದ ಮತ್ತು ಅವುಗಳಿಗೆ ಸಭಾ ಅಂತ ಕರೀತಿದ್ರು ಆ ಸಭಾಗಳನ್ನ ಸುಬೇದಾರರು ನೋಡ್ಕೊಳ್ತಾ ಇದ್ರು ಇನ್ನು ದಿವಾನ್ ಬಕ್ಷಿ ಇದ್ರು ನನ್ ನಂತರ ಕಾಜಿ ಕೊತ್ವಾಲ್ ಮತ್ತು ವಕೀಲ ಇನ್ ಇನ್ನೂ ಮುಂತಾದ ಅಧಿಕಾರಿಗಳು ಇವನ ಸಾಮ್ರಾಜ್ಯದಲ್ಲಿ ಇದ್ದರು ಆಡಳಿತದ ಭಾಗವಾಗಿ ಈ ಮಂತ್ರಿಗಳು ಅಥವಾ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಪ್ರತಿಯೊಂದು ಸರ್ಕಾರ ಅಥವಾ ಜಿಲ್ಲೆಗಳನ್ನು ಫೌಜುದಾರರು ನೋಡ್ಕೊಳ್ತಾ ಇದ್ರು ಜಿಲ್ಲೆಗಳ ಉಸ್ತುವಾರಿ ಉಸ್ತುವಾರಿಯನ್ನು ಫೌಜುದಾರರು ನೋಡ್ಕೊಳ್ತಾ ಇದ್ರು ಇವರ ನೆರವಿಗೆ ಅಮರ್ ಗುಜಾರ್ ಬಿಟಿಚ್ಕಿ ಕಾಂಜಾದಾರ್ ಅನ್ನುವಂತಹ ಅಧಿಕಾರಿಗಳು ಇದ್ರು ಈ ಪರಗಣಗಳ ಆಡಳಿತವನ್ನು ಶಿಖ್ದಾರ್ ಅಮೀರ್ ಫೋಜ್ದಾರ್ ಕಾನುಂಗೊ ಅನ್ನುವಂತಹ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು ಇನ್ನು ಸೈನ್ಯದ ಉನ್ನತ ಹುದ್ದೆಯನ್ನು ಮನ್ಸದ್ ಅಂತ ಕರೀತಿದ್ರು ಈ ಸೈನ್ಯದ ಉನ್ನತ ಹುದ್ದೆಯನ್ನು ಹೊಂದಿದವರನ್ನು ಮನ್ಸದ್ದಾರ್ ಅಂತ ಕರಿತಾ ಇದ್ರು ಸೈನ್ಯದಲ್ಲಿ ಅಶ್ವದಳ ಇತ್ತು ಕಾಲ್ದಳ ಇತ್ತು ಫಿರಂಗಿದಳ ಇತ್ತು ಮತ್ತು ಗಜದಳವೂ ಇತ್ತು ಇನ್ನು ಕುದುರೆಗಳಿಗೆ ಮುದ್ರೆ ಹಾಕೋದು ದಾಗ್ ಹಾಕೋದು ಅಂತ ಇತ್ತು ಈ ದಾಗ್ ಹಾಕುವ ಮಹಲಿ ಅನ್ನುವಂತಹ ಒಂದು ಪ್ರತ್ಯೇಕ ಇಲಾಖೆ ಕೂಡ ಇತ್ತು ಇದು ಅಶ್ವಗಳಿಗೆ ಮುದ್ರೆಯನ್ನು ಹಾಕುವಂತಹ ಇಲಾಖೆ ಇದು ಅಕ್ಬರನ ಆಡಳಿತ ಪದ್ಧತಿ ಇನ್ನು ಕಂದಾಯ ವ್ಯವಸ್ಥೆ ಹೇಗಿತ್ತು ಅಂದರೆ ಅಕ್ಬರ್ ಜುಬ್ತಿ ಜುಬ್ತಿ ಅನ್ನುವಂತಹ ಪದ್ಧತಿಯನ್ನು ಜಾರಿಗೆ ತಂದ ಇದು ಒಂದು ಕಂದಾಯ ನೀತಿ ಇದರ ಇದನ್ನ ಇದನ್ನು ಏನಂತ ಕರಿತಿದ್ರು ತೋರದ ಮಲ್ಲನ ತೋರದ ಮಲ್ಲನ ಬಂದೋಬಸ್ತ್ ಅಂತ ಕರಿತಾ ಇದ್ರು ಮಲ್ಲ ಅಂದರೆ ಯಾರು ತೋರದ ಮಲ್ಲ ಅಂದರೆ ಅವನು ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ನವರತ್ನಗಳಲ್ಲಿ ಒಬ್ಬ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ನವರತ್ನಗಳು ಯಾರ್ಯಾರು ಮಲ್ ಅಬ್ದುಲ್ ಫಜಲ್ ಫೈಝಿ ಬು ಬೇರ್ ಬೀರ್ಬಲ್ ತಾನ್ಸೇನ್ ಖಾನ್ ಹಮೀಮ್ ಹುವಾ ಹುಮಾಮ್ ಮುಲ್ಲಾದೋ ಮುಲ್ಲಾದೋ ಫಯಾಜ್ ಆ್ಯಂಡ್ ಮಾನ್ ಸಿಂಗ್ ಅನ್ನುವಂತಹ ಒಂಬತ್ತು ನವರತ್ನಗಳು ಅಕ್ಬರ್ನ ಆಸ್ಥಾನದಲ್ಲಿದ್ದರು ಈ ಇದರಲ್ಲಿ ಒಬ್ಬರು ತೋರದ್ಮಲ್ಲ ತೋರದ್ಮಲ್ಲ ಬಂದೋಬಸ್ತ್ ಪದ್ಧತಿ ಅಂತಲೂ ಕೂಡ ಜುಬ್ದಿ ಬಂದ ಪದ್ಧತಿಯನ್ನು ಕರಿತಾ ಇದ್ರು ಇನ್ನು ಭೂಮಿಯನ್ನು ಮಾಪನ ಮಾಡೋದಕ್ಕೆ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಕಬ್ಬಿಣದ ಕೊಂಡಿಗಳನ್ನು ಒಳಗೊಂಡಂತಹ ಬಿದಿರಿನ ಅಳತೆಗೋಲನ್ನು ಬಳಸ್ತಾ ಇದ್ರು ಮತ್ತು ಈ ಭೂಮಿಯನ್ನು ಫಲೌಸ್ ಫಕಾತಿ ಚಾಚರ್ ಮತ್ತು ಬಂಜರ್ ಅಂತ ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಲಾಗ್ತಾ ಇತ್ತು ಈ ಬಂಜರ್ನ ಹೊರತುಪಡಿಸಿ ಈ ಫಲೌಝ ಫ ಫಕಾತಿ ಆ್ಯಂಡ್ ಚಾಚರ್ ಅನ್ನುವಂತಹ ಭೂಮಿಗಳನ್ನು ಕನಿಷ್ಠ ಮಧ್ಯಮ ಉತ್ತಮ ಅಂತ ವಿಂಗಡಣೆ ಮಾಡ್ತಾ ಇದ್ರು ಪ್ರತಿಯೊಬ್ಬ ರೈತನಿಗೂ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು ಇನ್ನು ಅಕ್ಬರ್ನ ಆಸ್ಥಾನದಲ್ಲಿ ಪೊಲೀಸ್ ವ್ಯವಸ್ಥೆಯೂ ಕೂಡ ಇತ್ತು ಪೊಲೀಸರಂತೆ ಅಲ್ಲಿ ಅವಾಗ ಕೊತ್ವಾಲ್ ಅಂತ ಇದ್ದರು ಈ ವ್ಯವಸ್ಥೆ ಸುವ್ಯವಸ್ಥಿತವಾಗಿತ್ತು ಪರಗಣಗಳಲ್ಲಿ ಪೊಲೀಸ್ ಠಾಣೆಗಳನ್ನು ತೆರೆಯುವ ಮೂಲಕ ಬಿಗಿ ಭದ್ರತೆಯನ್ನು ಅಕ್ಬರ್ ಒದಗಿಸೋದು ವಿಶೇಷವಾಗಿ ಕಂಡು ಅವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಅಷ್ಟೇ ಅಷ್ಟೇ ಮಹತ್ವವನ್ನು ಕೊಟ್ಟಿದೆ ಇವನು ಇವನು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಗಳಿಗೆ ಉದಾಹರಣೆಗಳು ಏನೇನು ಅಂದರೆ ಅಕ್ಬರಿ ಮಹಲ್ ಜಹಾಂಗಿರಿ ಮಹಲ್ ಫತೇಪುರ್ ಸಿಕ್ರಿ ದಿವಾನ್ ಇ ಖಾಸ್ ಪಂಚ್ ಮಹಲ್ ಜೋದ್ಬಾಯಿ ಮಹಲ್ ಬೀರ್ಬಲ್ ಮಹಲ್ ಇಬಾದತ್ ಖಾನ್ ಅನ್ನುವಂತಹ ಕಟ್ಟಡಗಳನ್ನು ಇವನು ಕಟ್ತಾನೆ ಇನ್ನು ಅಕ್ಬರ್ನ ನಂತರ ಏನಾಗುತ್ತೆ ಇವೆಲ್ಲ ಇವೆಲ್ಲವೂ ವಾಸ್ತುಶಿಲ್ಪ ಆಗಲಿ ಕಂದಾಯ ವ್ಯವಸ್ಥೆ ಆಗಲಿ ಆಡಳಿತ ಪದ್ಧತಿ ಮತ್ತು ಧಾರ್ಮಿಕ ನೀತಿ ಇವುಗಳನ್ನೆಲ್ಲ ನೋಡಿದಾಗ ಅಕ್ಬರ್ ಅಕ್ಬರ್ನ ಸಂಸ್ಥಾನ ಅತ್ಯಂತ ವ್ಯವಸ್ಥಿತವಾಗಿ ರೂಪುಗೊಂಡಿತ್ತು ಅಂತ ಗೊತ್ತಾಗುತ್ತೆ ಈ ಅಕ್ಬರ್ನ ನಂತರ ಬಂದಂಥವರು ಅಕ್ಬರ್ನ ಮಗ ಹಿರಿಯ ಮಹಾ ಮಗ ಜಹಾಂಗೀರ್ ಜಹಾಂಗೀರ್ನು ಕೂಡ ಉತ್ತಮ ಆಡಳಿತವನ್ನು ನಡೆಸ್ತಾನೆ ಇವನು ಅಕ್ಬರ್ನ ನೀತಿಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಾನೆ ರಜಪೂತ ರಾಜರೊಂದಿಗೆ ವೈಯಕ್ತಿಕವಾದಂತಹ ಮತ್ತು ವೈವಾಹಿಕ ಸಂಬಂಧವನ್ನ ಇರಿಸ್ಕೊಂಡಿರ್ತಾನೆ ಮೇವಾಡದ ರಾಜನಿಗೆ ವಿಧಿಸಿದಂತಹ ಕೆಲವು ನಿರ್ಬಂಧಗಳನ್ನು ಇವನು ಸಡಿಲಗೊಳಿಸ್ತಾನೆ ಜಹಾಂಗೀರ್ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದ ಮತ್ತು ಸಾಮಾನ್ಯಶಕೆ ಹದಿನಾರುನೂರ ಹದಿಮೂರರಲ್ಲಿ ಏನಾಗುತ್ತೆ ಮೇವಾಡದ ರಾಣಾನನ್ ರಾಣ ಇವನ ಮುಂದೆ ಸೋಲನ್ನು ಒಪ್ಪಿಕೊಳ್ತಾನೆ ಇವನ ನಂತರ ಜಹಾಂಗೀರ್ನ ನಂತರ ಅವರ ಮಗನಾದಂತಹ ಶಹಜಹಾನ್ ಅಧಿಕಾರಕ್ಕೆ ಬರ್ತಾನೆ ಇವ್ ಎಲ್ ಶಹ ಶಹಾಜಹಾನ್ ಹಾಗೆ ಮೊಘಲರ ಕೊಡುಗೆಗಳು ಮತ್ತು ಆ ನಂತರ ಬಂದಂತಹ ಮರಾಠರ ಮತ್ತು ಮರಾಠರ ಉತ್ತಮ ದೊರೆಯಾದಂತಹ ಶಿವಾಜಿ ಮೊಘಲರು ಮತ್ತು ಶಿವಾಜಿಯ ನಡುವೆ ಇದು ಇದ್ದಂತಹ ಸಂಬಂಧಗಳೇನು ಶಿವಾಜಿ ಕ ಶಿವಾಜಿಯ ಉತ್ತರಾಧಿಕಾರಿಗಳಾದಂತಹ ಪೇಶ್ವೆಗಳ ಬಗ್ಗೆ ನಾವು ಮುಂದಿನ ಭಾಗಗಳಲ್ಲಿ ಕಲಿತಾ ಹೋಗ್ತೀವಿ ಈ ಪಾಠದಲ್ಲಿ ನಾವು ಮೊಘಲರ ಸಂಸ್ಥಾಪಕನಾದಂತಹ ಬಾಬರ್ ಬಗ್ಗೆ ಕಲಿತ್ವಿ ಹಾಗೆ ಹುಮಾಯೂನ್ನ ಬಗ್ಗೆ ಕಲಿತ್ವಿ ಶೇರ್ಷಾ ಮತ್ತು ಅಕ್ಬರ್ ಅಕ್ಬರ್ನ ನಂತರ ಜಹಾಂಗೀರ್ ಜಹಾಂಗೀರ್ನ ನಂತರ ಶಹ ಬರ್ತಾರೆ ಇವೆಲ್ಲವನ್ನು ನಾವು ಕಲಿತ್ವಿ ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ ಮೊದಲನೇ ಪ್ರಶ್ನೆ ಎರಡನೇ ಪಾನಿಪತ್ ಕದನದಲ್ಲಿ ಜಯವನ್ನ ಗಳಿಸ್ತವರು ಯಾರು ಈ ಮತ್ತು ಎರಡನೇ ಪ್ರಶ್ನೆ ಜುಪ್ತಿ ಪದ್ಧತಿಯನ್ನು ಯಾರ ಹೆಸರಿನಿಂದ ಕರಿತಾ ಇದ್ರು ಜುಪ್ತಿ ಪದ್ಧತಿ ಅನ್ನೋದು ಒಂದು ಕಂದಾಯ ಪದ್ಧತಿ ಕಂದಾಯವನ್ನು ಕಟ್ಟುವಂತಹ ಪದ್ಧತಿ ಅಕ್ಬರ್ ಜಾರಿಗೆ ತರ್ತಾನೆ ಅವನು ಒಬ್ಬ ನವರತ್ನ ಒಂಬತ್ತು ನವ ಒಂಬತ್ತು ನವರತ್ನಗಳು ನವ ಅಂದ್ರೆ ಒಂಬತ್ತು ಅಕ್ಬರ್ನ ನವ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬರಾದಂತಹ ಒಬ್ಬ ರತ್ನವನ್ನು ಈ ಹೆಸರಿನಿಂದ ಕರೀತಾರೆ ಅವರ ಹೆಸರಿನಿಂದ ಈ ಜುಪ್ತಿ ಪದ್ಧತಿಯನ್ನು ಕರೀತಾರೆ ಆ ಅವರು ಯಾರು ಮತ್ತು ಎರಡನೇ ಪಾನಿಪತ್ ಕದನದಲ್ಲಿ ಜಯವನ್ನು ಗಳಿಸಿದವರು ಯಾರು ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಮತ್ತು ನಿಮ್ಮ ಏನಾದರೂ ಸಲಹೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯವನ್ನು ಕೂಡ ಮಾಡ್ಬೋದು ಸಹಾಯ ಮಾಡೋಕ್ಕಾಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸ್ಬೋದು ಮುಂದೆ ಮತ್ತೊಂದು ಇದೇ ಪಾಠದ ಮತ್ತೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು